ಪ್ರಶ್ನೆ ಉತ್ತರ ಕೊಡ್ತೀಯ? ಬುದ್ಧಿ ಅದೆಲ್ಲ ಹೋಗುತ್ತೆ ಅದಲ್ಲ ಕಣೋ, ನಿನ್ ಗೊತ್ತಲ್ವಾ ನಮ್ ಮನೆಗೆ ಒಬ್ಬ ಗೆಸ್ಟ್ ಬಂದ್ ಸೇರ್ಕೊಂಡ್ಬಿಟ್ಟಿದ್ದಾನೆ. ಏನ್ ಮಾಡಿದ್ರು ಹೋಗಲ್ಲ ಅಂತ ಪಟ್ಟ ಕೂತ್ ಬಿಟ್ಟಿದ್ದಾನೆ. ಅವನನ್ನ ಹೇಗಾದ್ರೂ ಹೊರಗ್ ಕಳಿಸ್ಬೇಕು. ಇದಕ್ಕೇನಾದ್ರೂ ಐಡಿಯಾ ಇದ್ರೆ ಹೇಳ್ತೀಯ? ಇಬ್ರು ಹೇಳ್ತಾ ಇರೋದು ಒಬ್ಬನೇ ವ್ಯಕ್ತಿನಾ? ಹೌದು. ಅದ್ಯಾವ್ದು ದೊಡ್ಡ ವಿಷಯ ಬಿಡಿ. ಈಗ ಅವನಿಗೆ ರಾತ್ರಿ ಹೊತ್ತಲ್ಲಿ ಕಾರಿಡಲ್ ನಡೆದಾಡೋ ಅಭ್ಯಾಸ ಇದೆಯಾ? ಇಲ್ದೆ ಹೋದ್ರೆ ಮಾಡ್ಸಿದ್ರಾಯ್ತು. ಅವ್ನ್ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಕಾಯ್ಕೊಂಡು ನಿಂತ್ಕೊಂಡಿದ್ದು ಅವನು ಮುಂದ್ಕೋದ ತಕ್ಷಣ ಒಂದ್ ಲಟ್ಟ ತಗೊಳ್ಳಿ, ಈ ಸೈಜ್ ಇಂದು. ಅದೇ ಈ ಸೈಜ್ ಇಂದು ಲಟ್ಟ ಅಂದ್ರೆ ಗೊತ್ತಿಲ್ವ ನಿಮ್ಗೆ? ದೊಣ್ಣೆ ದೊಣ್ಣೆ ಅದನ್ನ ತಗೊಂಡು ನಿಧಾನವಾಗಿ ಅವನ ಹಿಂದೆನೆ ಹೋಗಿ ಅವನ ಹಿಂದೆನೆ ಹೋಗಿ ಅವನ ತಲೆಗೆ ಪಟಾರ ಅಂತ ಬಿಡಿ. ಅವನ್ ನಮತ್ಕಂತ ಬಂದಾಗ್ತಾನೆ. ಆಮೇಲೆ ಯಾಕೆ ಇರ್ಚ್ಕಂಡ್ರಿ? ನಿಮ್ ಕಾಲ ಅಲ್ಲ ಅವನ್ ಕಾಲ ಹೇಳಿದ್ದು ಎಳ್ಕೊಂಡೋಗಿ ಪೆಟ್ಟಿಗೆಲ್ಲ ಹಾಕಿ ಆಮೇಲೆ ತಗೊಂಡೋಗಿ ಲಾರಿಲಿ ಮಡಿಕಳಿ, ಸೀದಾ ಸ್ಮಶಾನಕ್ಕೆ ಎತ್ಕೊಂಡ್ರು ಆಯ್ತು ಅಷ್ಟೇ. ಹೆಂಗಿದೆ ಐಡಿಯಾ? ಇಂಥ ಐಡಿಯಾ ನಾನು ಇದುವರೆಗೂ ಯಾರಿಗೂ ಕೊಟ್ಟೇ ಇಲ್ಲ. ಥೂನೆನ್ನ ಎಲ್ಲ ಬಿಟ್ಟು ನಿನ್ನ ಕೇಳಿದ್ವಲ್ಲ ಹೊಡ್ಕೋಬೇಕು. ಬಾಟ್ಲ್ ಮಾರೋನ್ ಬುದ್ಧಿ ಎಲ್ಲಿ ಹೋಗುತ್ತೆ ಅದಕ್ಕೆ ನಿಂಗೆ ಹೇಳಿದೆ ಇವನ್ ಮಾತು ಕೇಳ್ಬೇಡ ಅಂತ. ಅಯ್ಯೋ ನನಗೇನೆ ಗೊತ್ತಿತ್ತು ಇವ್ನು ಇಂಥ ಮುಟ್ಟಾಳ ಐಡಿಯಾ ಕೊಡ್ತಾನೆ ಅಂತ. ಬಾರೆ ನಾವು ಬೇರೆ ಐಡಿಯಾ ಕೊಡೋಣ. ಇದಕ್ಕಿಂತ ಸ್ಪಷ್ಟವಾದ ಐಡಿಯಾನ ಯಾ ನನ್ನ ಮಗ ಕೊಡ್ತಾನೆ? ಇವನಂತ ಮುಟ್ಟಾಳ ನೋಡೇ ಇಲ್ಲ. ಅಯ್ಯೋ ಇನ್ನು ಬೈಕಂಡೆ ಹೋಯ್ತವ್ರಲ್ಲಪ್ಪ. ಪೆಟ್ಕೇನೋ ಲಾರಿನ ಅಕ್ಕನೋ ಅದಕ್ಕೆ ನಂಗ್ ಗೊತ್ತಿಲ್ದಂಗ್ ಪ್ಲಾನ್ ಮಾಡ್ತಿದಾರಾ? ಅಲ್ಲಿ ನಾಲ್ಕು ಇಲ್ಲಿ ಮೂರು ನಾಲ್ಕು ಮೂರು ಏಳು ಇಸ್ಕೊಂಬಂದ್ಬಿಡ್ದ. ಪರವಾಗಿಲ್ಲ, ಮೂರು ನಾಲ್ಕು ಏಳು ಏಳು ಐದು ಹನ್ನೆರಡು. ಓ ಕೂಗಿದ್ರವ್ವ. ಆ ಪೆಟ್ಗೆಗೆ ಎಷ್ಟಾಗುತ್ತೆ? ಯಾವ ಪೆಟ್ಗೆ? ಅದೇ ಮದನ್ ತಲೆ ಮೇಲೆ ಹೊಡೆದು ಪೆಟ್ಗೆ ಒಳಗೆ ಹಾಕೊಂಡು ಹೋಗ್ಬೋದು ಒಂದೆಲ್ಲ. ಅದು ಅದು ತಮಾಷೆ ಗೊತ್ತಿಲ್ಲದೆ. ಒಳ್ಳೆ ಐಡಿಯಾನೇ. ಈಗ ನೀನೇನ್ ಮಾಡ್ತೀಯ ಅಂದ್ರೆ ಪೆಟ್ಗೆ ತಗೊಂಡ್ ಬರ್ತೀಯ, ಜೊತೆಗೆ ಗುಂಡಾಗಳನ್ನೂ ಕರ್ಕೊಂಡ್ ಬರ್ತೀಯ, ಲಾರಿನೂ ತರ್ತೀಯ, ಮದನ್ ತಲೆ ಮೇಲೆ ಹೊಡೆದು ಪೆಟ್ಗೆಲಿ ಹಾಕಿ ಅವನ್ನ ಈ ಮನೆಯಿಂದ ಹೊರಗಡೆ ಕರ್ಕೊಂಡು ಹೋಗ್ತೀಯ. ಇದೆಲ್ಲ ಸೇರಿ ಎಷ್ಟಾಗತ್ತೆ ಹೇಳು. ಅಮ್ಮ ಅದು ಪರವಾಗಿಲ್ಲ ಹೇಳು. ನಾಲ್ಕು ಸಾವಿರ ರೂಪಾಯಿ ಆಗತ್ತೆ. ಐದು ಸಾವಿರ ರೂಪಾಯಿ ಇದೆ. ಇವತ್ ರಾತ್ರಿ ಅವನ್ ಈ ಮನೇಲಿ ಮಲಗಿರ್ಬಾರ್ದು. ಅಯ್ಯೋ ಅವ್ನ ಪೆಟ್ಗೆಲಿ ತಂದ್ಬಿಡಿ. ಇನ್ನೊಂದು ಮುಖ್ಯವಾದ ವಿಷಯ, ಈ ವಿಚಾರ ಬೇರೆ ಯಾರಿಗೂ ಗೊತ್ತಾಗಬಾರ್ದು. ನೀವೇನು ಯೋಚನೆ ಮಾಡಿ ಅದು ಪೆಟ್ಗೆಲ್ ಸೇರ್ಕೊಂಡ್ಬಿಡ್ತು ಬಿಡಿ. ಕುಟುಂಬದ ಹೆಂಗಸರು ಅಂದ್ರೆ ಹಿಂಗಿರ್ಬೇಕು. ಏನ್ ಸೇಡು ಏನ್ ರೋಷ. ಒಂದ್ ಸಾವಿರ ರೂಪಾಯಿ ನಾಲ್ಕು. ಏನ್ ಮನೇನಪ್ಪ ಇದು? ಯಾವ ಕಡೆ ಆ ಕಡೆ ಮೆಟ್ಲು ಈ ಕಡೆ ಮೆಟ್ಲು ಯಾವ ಕಡೆಗೆ ಹೋಗೋದು? ನಾನಾ ಯಾಕೆ ಕರಿತವ್ರಲ್ಲಪ್ಪ ನೋಡೋಣ. ಎಷ್ಟು ಖರ್ಚಾಗುತ್ತೆ? ಯಾವುದಕ್ಕೆ? ಗುಂಡಗಳು ಪೆಟ್ಟಿಗೆ ಲಾರಿ ಐದು ಸಾವಿರ ರೂಪಾಯಿ. ಐದು ಸಾವಿರನಾ? ತಗೋ ನಾಲ್ಕು ಸಾವಿರ ರೂಪಾಯಿ ಇದೆ, ಅಡ್ಜಸ್ಟ್ ಮಾಡ್ಕೊ. ಹ್ಮ್ ಪರವಾಗಿಲ್ಲ, ಒಂದು ಸಾವಿರ ರೂಪಾಯಿ ಕಮ್ಮಿ ಇದೆ. ಲಾರಿ ಒಂದು ಸ್ವಲ್ಪ ಸ್ಲೋ ಬಾಪ ಅಂತ ಹೇಳ್ತೀನಿ. ಅಯ್ಯೋ ಬರೀ ಐದು ಸಾವಿರ. ಎಷ್ಟು? ಐದು ಸಾವಿರ. ಸ್ವಲ್ಪ ಈ ಕಡೆ ಬಾ. ನಾಲ್ಕು ಸಾವಿರ ನಿನ್ ಗೋಳ್ಗು ಏನ್ ಸಂಬಂಧ ಕರಿಯೋ? ಎಷ್ಟು ದಿವಸದಿಂದ ನಾನು ನಡೀತಾ ಇದೆ ಈ ವ್ಯವಹಾರ. ದುಡ್ಡು ದುಡ್ಡು ಬೇರೆ ತಗೋತೀಯಾ? ತೆಗಿ 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 ದುಡ್ಡು ತೆಗಿ ತೆಗಿ. ಎಷ್ಟಿದೆ? ನಾಲ್ಕು ಸಾವಿರ. ನಾಲ್ಕು ಸಾವಿರ ಕೊಡ್ರಿ, ದುಡ್ಡು ಕೊಡ್ರಿ. ಅಲ್ಲ ಅದು ಹೇಳಿದೆಲ್ಲ ನೆನಪಿದೆ ತಾನೆ? ಇದೆ ಹೋಗು. ಸುಮ್ ಸುಮ್ನೆ ಹೊಡಿತಾರೆ ನನ್ ಬಗ್ಗೆ, ಕೆಟ್ಟ ಕೆಟ್ಟ ಮಾತಾಡ್ತಾರೆ. ನಿಮ್ ಬಗ್ಗೆ ನಿಮ್ ಪತಿಯವರು ಕೆಟ್ಟ ಮಾತಾಡ್ತಿದ್ರು. ಬರ್ಲಾ? ಏನೇ ಇದು ಕಟ್ ಕಟ್ಟೆಲ್ಲ ಅವ್ರಿಗೆ ಕೊಟ್ಟು? ಎಲ್ಲ ವಿಷಯನೂ ಆಮೇಲೆ ಹೇಳ್ತೀನಿ, ನಡೀರಿ ರೂಮ್ಗೆ. ನಡೀರಿ, ನೀನ್ ನಡಿ.
ಆಮೇಲೆ ಅದೇನೋ ಪೆಟ್ಟಿ ವಿಷಯ ಪೆಟ್ಕೆತಾನೆ, 500 ರೂಪಾಯಿ ಕೊಡಿ. ಹೂ ಮತ್ತೆ ಗುಂಡಗಳು ಬೇಕು ತಾನೆ, ಲಾರಿ ಬೇಕು ತಾನೆ, ಪೆಟ್ಟಿಗೆ ಬೇಕು ತಾನೆ, ಎಲ್ಲಕ್ಕೂ ಸೇರಿ 500 ರೂಪಾಯಿ ಆಗುತ್ತೆ. ಏಯ್ ಬರ ಇಲ್ಲಿ, ನಾವೇನೋ ಮಾತಾಡ್ಬೇಕಾದ್ರೆ ಮಧ್ಯದಲ್ಲಿ ಯಾಕೆ ಬಂದ? ಎಷ್ಟು ಕೇಳಿದೆ? 3,000 ರೂಪಾಯಿ ಕೊಡಿ. ಆಮೇಲೆ ಗೊತ್ತಾಯ್ತು ಬಿಡಿ, ಈ ವಿಷಯ ಬೇರೆ ಎಲ್ಲ ಹೇಳ್ಬಾರ್ದು ತಾನೆ, ಖಂಡಿತ ಹೇಳಲ್ಲ. ಲಾರಿ ಬೆಟ್ಟ